ನಮಸ್ಕಾರ, ಶುಭ ಮುಂಜಾನೆ. ಚಂದದ ಚಂದನದ ಅಂದದ ಬೆಳಗು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಜಾನಪದ ತಲೆ ತಲಾಂತರಗಳಿಂದ ಬಂದಿರುವ ನಮ್ಮ ಸಂಸ್ಕೃತಿ ಪರಂಪರೆಯ ಹೆಗ್ಗುರುತು. ಈ ಅಮೂಲ್ಯ ಜಾನಪದ ಸಂಪತ್ತನ್ನು ಪೋಷಿಸುವ ಕಾರ್ಯ ಶ್ಲಾಘನೀಯವಾದುದು. ಅಂತೆಯೇ ಆ ಕ್ಷೇತ್ರವನ್ನು ಜ್ಞಾನ ಶಾಖೆಯನ್ನಾಗಿ ವೃದ್ಧಿಸುವ ಕಾಯಕದಲ್ಲಿಯೂ ಸಹ ತೊಡಗಿಸಿಕೊಂಡು ಕೃತಿಗಳು ರಚನೆಯಾದರೆ ಸಾಂಸ್ಕೃತಿಕ ಲೋಕಕ್ಕೆ ಇದು ಬಹುದೊಡ್ಡ ಕೊಡುಗೆ. ಇಂತಹ ಕಾಯಕವನ್ನು ಆರಿಸಿಕೊಂಡು ತಮ್ಮನ್ನು ಜಾನಪದ ಲೋಕದೊಂದಿಗೆ ಗುರುತಿಸಿಕೊಂಡಿರುವ ಡಾಕ್ಟರ್ ಕುರುವ ಬಸವರಾಜ್ ಅವರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿ. ಶಾಲಾ ಕಾಲೇಜು ದಿನಗಳಿಂದಲೇ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದವರು. ಕವಿತೆಗಳು, ಸಣ್ಣ ಕಥೆಗಳು ಮತ್ತು ಜಾನಪದಕ್ಕೆ ಸಂಬಂಧಿಸಿದ ಹಲವಾರು ಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇವರ ಪ್ರೌಢ ಪ್ರಬಂಧ ಜನಪದ ಮಹಾಕಾವ್ಯಗಳ ನಿರ್ಮಾಣ ಪ್ರತಿಭೆಯ ನೆಲೆಗಳು ಇವರಿಗೆ ಡಾಕ್ಟರೇಟ್ ತಂದುಕೊಟ್ಟಿತು. 24 ವರ್ಷಗಳಿಂದ ಜಾನಪದ ಸಂಗ್ರಹಕಾರರಾಗಿ ನಿರತರಾಗಿದ್ದಾರೆ. ಡಾಕ್ಟರ್ ಎಚ್ ಎಲ್ ನಾಗೇಗೌಡರು ಆರಂಭಿಸಿದ ರಾಮನಗರದ ಬಳಿ ಇರುವ ಜನಪದ ಲೋಕದೊಂದಿಗೆ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ನಿರ್ವಹಣೆಯ ಜವಾಬ್ದಾರಿಯನ್ನೂ ಹೊತ್ತಿದ್ದಾರೆ. ಇವರು ಲೇಖಕ, ಜಾನಪದ ಸಂಗ್ರಹಕಾರರಷ್ಟೇ ಅಲ್ಲ, ನಟರಾಗಿ, ನಿರ್ದೇಶಕರಾಗಿ, ಸಂಗೀತ ನಿರ್ದೇಶಕರಾಗಿ, ನಾಟಕಕಾರರಾಗಿ, ಚಿತ್ರನಟರಾಗಿ, ಸಹಾಯಕ ನಿರ್ದೇಶಕರಾಗಿ, ನಿರ್ದೇಶಕರಾಗಿ ಹಾಗೂ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರಾಗಿ ದುಡಿದಿದ್ದಾರೆ. ಸಂಶೋಧಕರಾಗಿ ಇರುಳರು ಬುಡಕಟ್ಟು ಅಧ್ಯಯನವನ್ನು ಮಾಡಿದ್ದಾರೆ. ಅತ್ತಿಮಬ್ಬೆ ಪ್ರಶಸ್ತಿ, ಗೊರೂರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರ ಸಾಹಿತ್ಯ ಸೇವೆಯನ್ನು ಸಾರಿ ಹೇಳುತ್ತವೆ. ಡಾಕ್ಟರ್ ಕುರುವ ಬಸವರಾಜ್ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಮ್ಮ ಯಾವ ಒಂದು ಕವನದಿಂದ ಈ ಕಾರ್ಯಕ್ರಮ ಆರಂಭ ಮಾಡೋಣ? ನನ್ನ ಒಂದು ಇಷ್ಟವಾದ ಹಾಡುಗತೆ ಕಾಡೋಡಲ ಹಾಡು. ಅದು ಆರಂಭ ಆಗೋದು ಹೀಗೆ: ಇಸಗಾಳಿ ಬೀಸಿಲ್ಲ, ಕೊಚ್ಚೊಯ್ಯೋ ಮಳೆಯಿಲ್ಲ, ಕಿಚ್ಚು ಬಿದ್ದಿಲ್ಲ ಕಾಡಿಗೆ, ಕಾಡೆಲ್ಲ ದಿಗಿಲೋ ದಿಗಿಲು, ಆಕಾಶ ಗುಡುಗಿಲ್ಲ, ಭೂಮಿ ನಡುಗಿಲ್ಲ, ನೀರು ಉಕ್ಕಿಲ್ಲ, ಕಾಡೆಲ್ಲ ದಿಗಿಲೋ ದಿಗಿಲು. ಹೀಗೆ ಒಂದು ಪೂರ್ತಿ ಭೂಮಿ ಮೇಲಿನ ಎಲ್ಲ ಸಮೃದ್ಧತೆಯನ್ನು ಕಳೆದುಕೊಂಡ ಸ್ಥಿತಿಗೆ ನಿಂತ ಒಂದು ಸಂದರ್ಭದಿಂದ ಕಥನ ಆರಂಭ ಆಗ್ತದೆ. ಆ ಕಥನದ ಪೂರ್ವದಲ್ಲಿ ಎರಡು ಹಕ್ಕಿಗಳು ತಮ್ಮ ಮರಿ ಹಕ್ಕಿಗಳಿಗೆ ಈ ಕಥೆಯನ್ನು ಹೇಳ್ತಾ ಹೋಗ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ಮೊದಲೇ ಕಾಡು ಹೇಗಿತ್ತು ಅನ್ನೋದನ್ನು ಕೂಡ ಇಲ್ಲಿ ಚಿತ್ರಿಸ್ತಾ ಇರೋದನ್ನು ನೋಡ್ಬೋದು. ಒಮ್ಮೆ ಘನ ಕಾಡದು, ಸಮೃದ್ಧ ಕಾಡು, ಕಾಡಿಗೆ ಅಂತಹ ಕಾಡಿಗೆ ಒಬ್ಬ ನರ ನರಪೇತಲ ಬಂದ, ಆ ಅಂತವನ್ನ ನೀವು ಹಣ್ಣು ತಗೊಂಡು ಹೋಗು, ಹೂ ತಗೊಂಡು ಹೋಗು, ಕೂಗ್ಯಾತು ಕವಳಿ ನನ ತಿನ್ನಿರೆಂದು, ಕೇಳ್ಯಾತು ಮಾವು ನನ ಸೀಪಿರೆಂದು, ಬೇಡ್ಯಾತು ಹಲಸು ನನ ಬಗೆಯಿರೆಂದು, ಮೊರೆಯಿತೆ ನೇರಲ ನನ ಐಗಿರೆಂದು, ಕಾರೆ ಬಾರೆ ಬಿಕ್ಕಿ ಗೇರುಗಳೆಲ್ಲ ಅಂಕಲಾಚಿದು ನಮಸವಿರೆಂದು. ಏನೆಂಥ ಕಾಡು, ಮಾತಿಗೆ ಸಿಕ್ಕದ್ದು, ಕಣ್ಣಿಗೆ ಮೀರಿದ್ದು. ಇಂತಹ ಕಾಡಿಗೆ ಒಬ್ಬ ನರನರ ಪೇತಲ, ಗುಳಿಬಿದ್ದ ಕಣ್ಣವ, ದೊಗರು ಹೊಟ್ಟೆಯವ ಬಂದಾಗ ಆ ಕಾಡು ಅವನನ್ನು ಉಪಚರಿಸುತ್ತೆ. ನೀನು ಬದುಕೋ, ನಾನು ಬದುಕೋ, ನೀನು ತಿನ್ನು, ನಿನ್ನ ಹೆಂಡ್ರಿಗೆ ಬೇಕಷ್ಟು ಒಯ್ಯಿ, ನಿನ್ನ ಮಕ್ಕಳಿಗೆ ಬೇಕಷ್ಟು ಒಯ್ಯಿ, ನಿನಗೆ ಮನೆಗೆ ಎಷ್ಟು ಬೇಕು ಅಷ್ಟು ಒಯ್ಯಿ, ನಿನ್ನ ಬಳಗಕ್ಕೆ ಬೇಕಾದಷ್ಟು ಒಯ್ಯಿ, ನಾವು ಬದುಕ್ತೀವಿ, ನೀವು ಬದುಕಣ್ಣ ಅಂತ ಹೇಳ್ತವೆ. ಅಂದರೆ ಕಾಡು ಅಷ್ಟು ತೆರೆದುಕೊಳ್ಳುತ್ತೆ ಅನ್ನೋದು ನನ್ನ ಆಶಯ. ಇಂತಹ ಕಾಡಿನ ಈ ಎಲ್ಲ ಸಮೃದ್ಧತೆಯನ್ನು ಆತ ಒಮ್ಮೊಮ್ಮೆ ಬಂದಾಗಲೂ ಅಷ್ಟು ಒಯ್ತಾ ಬರ್ತಾ ಚುಕ್ಕಬಕ್ಕ ತಂದ, ಜುರಬುರ ತಂದ ಅಂಥೇಳಿ ಕಾಡನ್ನೆಲ್ಲ ಲೂಟಿ ಮಾಡ್ಕೊಂಡು ಹೋಗೋದನ್ನು ಈ ಕಥನ ಬಿಂಬಿಸ್ತದೆ. ಆ ಸಂದರ್ಭಕ್ಕೆ ಕಾಡು ಎಷ್ಟು ಎಂಥ ಸ್ಥಿತಿಗೆ ಬರ್ತದೆ ಅಂದರೆ, ಹುಲ್ಲೆ ಹಿಂಡಿಗೆ ಹುಲಿನೂರು ಮುತ್ತಿದಂಗೆ, ಮೊಟ್ಟೆ ರಾಶಿಯ ಆನೆ ತುಳಿದಾಡಿದಂಗೆ, ಕಾಡ ಕಾಡ ನುರುಕಿದರು, ಕಾಡ ಕಾಡ ಇರುಕಿದರು, ಕಾಡ ಮರಗಳೆಲ್ಲ ಕಾಡಿಬೇಡ್ಯಾವು, ಕೈಯ ಮುರಿಬೇಡೋ ನನ್ನ, ಕಾಲ ಕಡಿಬೇಡೋ ನನ್ನ, ಹೊಟ್ಟೆ ಹರಿಬೇಡೋ ನನ್ನ, ಎದೆ ಸೀಳುಬೇಡೋ ಮುಪ್ಪಾದ ಮೇಲೆ ನನ್ನ, ಒಪ್ಪಾಗಿ ಬಳಸಿರೋ ಉಣ್ಣು ಇರೋ ಒಂಚೂರು ಬಿಡದೆ, ಬರ್ತೀನಿ ನಿಮ್ಮ ಮದುವೆ ಚಪ್ಪರವಾಗಿ ನಾನು, ಬರ್ತೀನಿ ನಿಮ್ಮೂರ ಹಬ್ಬದಂದರವಾಗಿ ನಾನು, ಬರ್ತೀನಿ ನೀ ಸತ್ರೆ ಊರು ಹೊರುವ ಮರವಾಗಿ ಸುಡುವ ಉರುವಲಾಗಿ. ಇಂತಹ
ಇಂತಹ ಬೇಡ್ಕೊಳ್ಳುವ ಸ್ಥಿತಿಗೆ. ಅಂದ್ರೆ ಈ ಕಾಡೊಡಲ ಹಾಡು ಒಂದ್ ರೀತಿ ನಿಜವಾಗಿ ಕಾಡಿನ ಒಡಲನ್ನ ಅರ್ತ್ಕೊಂಡು ತಾವು ಬರ್ದಿದ್ರಿ ಅಂತ ಅನ್ಸುತ್ತೆ. ಅಂದ್ರೆ ಕಾಡು ಏನಾದ್ರು ಮಾತಾಡಿದ್ರೆ ಕುರುವ ಬಸವರಾಜ್ ಅವರು ಹೇಳಿದಾಗೆ ಭಾವನೆಗಳನ್ನ ಬಿಂಬಿಸ್ತಾ ಇತ್ತು ಏನೋ. ಅಂದ್ರೆ ಈ ತರದ ಭಾವನೆಗಳ ಜೊತೆಗೆ ತಾವೊಂದು ಗುಲಗಂಜಿ ಮಾದೇವಿ ಅಂತ ಬರೀತಿರಲ್ಲ, ಇದು ಜನಪದ ಕಥಾ ಸಂಕಲನ, ಇದರ ವಿಶೇಷ ಏನು? ಈ ಗುಲಗಂಜಿ ಅಂತ ಕೇಳಿದೇವೆ ನಾವು, ಈ ಗುಲಗಂಜಿಗೂ ಮಾದೇವಿಗೂ ಏನ್ ಸಂಬಂಧ? ಅದು ಆ ಜನಪದ ಕಥಾ ಸಂಕಲನದ ಶೀರ್ಷಿಕೆ ಕತೆ. ಕನ್ನಡದ ಜನಪದ ಕಥಾ ಸಂದರ್ಭದಲ್ಲಿ ಹೆಣ್ಣುಗಳ ನೋವು ನಲಿವು ಕಷ್ಟಗಳನ್ನ ಜನಪದ ಕಾರರು ಹೇಗೆ ಚಿತ್ರಿಸಿದ್ದಾರೆ ಎನ್ನುವುದನ್ನ ಆ ಕಥನ ಸುದೀರ್ಘವಾದ ಕಥನ ಜನಪದ ಕತೆ ಬಿಂಬಿಸುತ್ತದೆ. ನಾನು ಎಸ್ ಎಲ್ ಸಿ ಕಳೆದು ಇನ್ನು ಪಿ ಯು ಸಿಗೂ ಹೋಗೋದು ಮೊದಲೇನೆ ಈ ಜನಪದ ಗೀತೆಗಳನ್ನು ಸಂಗ್ರಹಕ್ಕೆ ಆರಂಭ ಮಾಡಿದೆ. ನಮ್ಮ ಅಜ್ಜಿ ಚಿಕ್ಕಮ್ಮದಿರೆಲ್ಲ ಹಾಡ್ತಾ ಇರೋ ಸಂದರ್ಭದಲ್ಲಿ ಅವುಗಳನ್ನ ಬರ್ಕೋಬೇಕು ಅನ್ನೋ ಓದಿನ ಗ್ರಹಿಕೆಯಿಂದ ಇದನ್ನ ಹುಟ್ಟತೋ ಅಥವಾ ಸ್ಪಷ್ಟವಾಗ್ಲ ಹಾಡನ್ನ ಆಗಲೇ ಬರ್ಕೊಂಡ್ವಿ. ಅವುಗಳನ್ನ ತ್ರಿಪದ ರೂಪಗಳನ್ನ ಗುರುತಿಸಿ ಅಷ್ಟು ಹಾಡುಗಳನ್ನ ಬರಿತಾ ಹೋದ್ವಿ. ಬರಿತಾ ಹೋಗ್ತಾ ಇರೋ ಸಂದರ್ಭದಲ್ಲಿ ಎಷ್ಟೋ ವರ್ಷ ಬರಿತಾ ಹೋದಾಗ ನಾನು ಬಿ ಎ ಓದ ಕಾಲಕ್ಕೆ ನನಗೆ ಡಾಕ್ಟರ್ ಎಂ ಎ ಜಯಚಂದ್ರ ಅವರು ನನಗೆ ಗುರುಗಳಾಗಿ ಬಂದರು. ಅವರು ನನಗೆ ಈ ಇಂಥ ಹಾಡುಗಳನ್ನ ಕತೆಗಳನ್ನ ಸಂಗ್ರಹಿಸಿ ಅವುಗಳನ್ನ ಪಬ್ಲಿಷ್ ಮಾಡಬಹುದು ಅನ್ನೋದ್ರ ಮಾರ್ಗದರ್ಶನ ನೀಡಿದ್ರಿಂದ ಅದು ಸಾಹಿತ್ಯ ಪರಿಷತ್ನಿಂದ ಆ ಒಂದು ಭಿನ್ನವಾದ ಕಥಾ ಸಂಕಲನ 1981 ಕಾಲದಲ್ಲಿಯೇ ಅದು ಪ್ರಕಟ ಆಯಿತು. ಅನೇಕ ಅಪರೂಪದ ಭಿನ್ನವಾದ ಆಶಯಗಳನ್ನುಳ್ಳ ಕಥೆಗಳು ಅದರಲ್ಲಿ ಪ್ರಕಟ ಆಗಿದ್ದಾವೆ. ಅದು ನನ್ನ ಸಾಹಿತ್ಯದ ಈ ಕ್ಷೇತ್ರಕ್ಕೆ ಅಡಿ ಇಡೋದಕ್ಕೆ ಒಂದು ದಾರಿ ಮಾರ್ಕೊಡ್ತು. ಆಮೇಲೆ ನಾನು ಸಣ್ಣ ಕಥೆಗೆ ತಿರುಗಿದೆ. ಸಣ್ಣ ಕಥೆ ನೀವೊಂದು ಸೆಳೆತ ಅನ್ನುವಂತಹ ಒಂದು ಸಣ್ಣ ಕಥೆ ಬರೀತಾ ಇದ್ದೀರಿ. ಹೌದು. ಅಂದ್ರೆ ನಿಮ್ಮನ್ನ ಸೆಳೆತ ಹೇಗೆ ಮಾಡ್ತದ? ನಾನು ಇದು ಜನಪದ ಸಂಗ್ರಹ, ಜನಪದರ ಸೃಜನಾ ಕೃತಿ ಅದು. ನೇರವಾಗಿ ನನ್ನ ಸಂಗ್ರಹ, ನಾನು ಒಬ್ಬ ಸಂಪಾದಕನಾಗಿ ಅದನ್ನು ಅಚ್ಚುಕಟ್ಟಾಗಿ ಜನರಿಗೆ ತಲುಪಿಸೋದಕ್ಕೆ ಏನು ಪ್ರಯತ್ನ ಮಾಡ್ಬೋದು. ಹಾಗಾಗಿ ನಾನೇ ನನ್ನದೇ ಕೃತಿ ಅಂತ ಅನ್ನೋದಾದ್ರೆ ಅವು ನನ್ನ ಸೃಜನಶೀಲ ಕೃತಿಗಳಾಗಿರ್ಬೇಕು. ಹಾಗಾಗಿ ನನ್ನ ಸಣ್ಣ ಕಥೆ ಕಡೆಗೆ ನಾನು ಹೊರಳಿದಾಗ ಆ ಕಥಾ ಸಂಕಲನ ನನ್ನ ಸೃಜನಶೀಲ ಕಥೆಯ ದಾರಿಯನ್ನ ತೆರೆಯಿತು. ಆ ಸೆಳೆತ ಈ ತರದ ಅನೇಕ ಕಥೆಗಳು ಅಲ್ಲಿ ನನ್ನನ್ನ ಆ ತರದ ದಿಕ್ಕಿನಲ್ಲಿ ಓಡೋದಕ್ಕೆ ಕಾರಣ ಆಯ್ತು. ಆಮೇಲೆ ಸಂಕ್ರಮಣದ ಯಾತಕ್ಕೆ ಮಳೆ ಹೋದವೋ ಕತೆ, ಆಮೇಲೆ ಪ್ರಜಾವಾಣಿಯಲ್ಲಿ ಪ್ರಕಟವಾದ ಕೋಳಿ ಅಂಕ ಬೆಂಕಿ ಕತೆಗಳು ಆ ಕ್ಷೇತ್ರದ ನನ್ನ ಪ್ರಯತ್ನವನ್ನ ಪ್ರಕಟಿಸೋದಕ್ಕೆ ದಾರಿ ಮಾಡಿಕೊಟ್ವು. ತಾಯಿ ಮಕ್ಕಳ ದನಿಯು ತಾಳ ಬಾರಿಸಿದ ಅಂಗ ಅಂತ ಆ ಪದಗಳೇ, ಈ ಒಂದು ಶೀರ್ಷಿಕೆ ಸಾಲುಗಳೇ ತುಂಬಾ ಆಕರ್ಷಕವಾಗಿದೆ. ಏನು ಇದರ ಒಂದು ವಿಶೇಷ? ಅದೊಂದು ಜನಪದ ನಾಟಕ ರೂಪಕದ ಮಿಶ್ರಣದ ರೂಪ. ಜನಪದ ಗೀತೆಗಳನ್ನೇ ದುಡಿಸ್ಕೊಂಡು ಒಂದು ಪೂರ್ತಿ ನಾಟಕಕ್ಕೆ ಸಮೀಪದ ಒಂದು ಪ್ರಯತ್ನನ ಇಲ್ಲಿ ಮಾಡಲಾಗಿತ್ತು. ಅದರಲ್ಲಿ ಆ ಗೀತೆಗಳನ್ನ ದುಡಿಸ್ಕೊಂಡು ಒಂದು ಕಥೆನ ಹೆಣದಿದೆ. ಆ ಕತೆ ಹಾಡನ್ನ ಒಳಗೊಂಡು ಬೆಳೀತಾ ಹೋಗುವಂತಹ ರೂಪ ಇದೆ. ನಿಜವಾದ ಒಂದು ಜನಪದದ ತಹತಹ ಕಕ್ಕುಲತೆ ನೋವು ಸಂಕಟಗಳನ್ನ ಬಿಂಬಿಸುವಂತಹ ರೂಪಗಳು ಅಲ್ಲಿ ಕಾಣಸಿಗ್ತವೆ. ನನಗಲ್ಲಿ ನನಗೊಂದು ಭಿನ್ನವಾದ ಗಮನಕ್ಕೆ ಬಂದ ಅಂಶ, ನನಗೆ ಹೊಳೆದ ಅಂಶ ಅಂದ್ರೆ ವಿಶೇಷವಾಗಿ ನಾವು ನಮ್ಮ ಇಡೀ ಸಮಾಜದಲ್ಲಿ ಭಾರತೀಯ ಸಮಾಜದಲ್ಲಿ ಅತ್ತೆ ಸೊಸೆ ಅಂದ್ರೆ ತೀರಾ ವಿರುದ್ಧ ದಿಕ್ಕಿನಲ್ಲಿ, ಒಬ್ರು ಕಷ್ಟ ಕೊಡೋಕ್ಕಾಗಿದ್ದಾರೆ, ಒಬ್ರು ನೋವನ್ನು ಅನುಭವಿಸೋಕ್ಕಾಗಿನೇ ಇದ್ದಾರೆ ಅನ್ನೋದೇ ಸ್ಥಿತಿ ಬಹುತೇಕ ಈಚೀಚಿ ಕಡಿಮೆ ಆಗಿದೆ. ಆದರೂ ಇನ್ನೂ ಅದರ ಗಾಳಿ ಸಂಚಾರ ನಡೀತಾ ಇರುವಂತಹ ಮಲುಕಲೇ ಇದ್ದೀವಿ. ಆ ನಾಟಕದ ಸಂದರ್ಭದಲ್ಲಿ ನನಗೆ ಬಂದು ಒಂದು ವಿಶೇಷ ಅಂದ್ರೆ ಆ ಅತ್ತೆ ಸೊಸೆಯಾಗಿದ್ದಾಗ ತಾನೇ ಎಲ್ಲ ಕಷ್ಟಗಳನ್ನು ಅನುಭವಿಸ್ತಾಳೆ, ಅತ್ತೆಯ ಎಲ್ಲ ಕಿರುಕುಳಗಳನ್ನು ಅನುಭವಿಸಿ ಮುಂದಕ್ಕೆ ಹೋಗ್ತಾಳೆ. ಆದರೆ ಮತ್ತೆ ಅತ್ತೆ ಆದಾಗ ನಾನು ಕಿರುಕುಳ ಕೊಡುವಂತ ಹಂತಕ್ಕೆ ಹೋಗ್ತೀನಿ, ನಾನೂ ಒಬ್ಬ ಹೆಣ್ಣು, ಈ ನೋವುಗಳನ್ನು ನಾನು ಅನುಭವಿಸಿರುವಳು, ಇಂತಹ ನೋವನ್ನು ಕೊಡೋದು ಅಷ್ಟು ಆರೋಗ್ಯ ಅಲ್ಲ ಅನ್ನೋ ಯೋಚನೆಗೆ ಆತ ತಿರುಗದೆ ಹೋಗ್ತಾ ಇರುವಂತಹ ಸಮಾಜ ನಮ್ಮದಾಗಿತ್ತು. ಈಗ ಅದು ಬಹುತೇಕ ಹೊರಡ್ತಾ ಇದೆ. ಹೊರಳೋದು ಅತ್ಯಂತ ಆರೋಗ್ಯಕರವಾದ ದಾರಿ. ಅತ್ತೆ ಅವ್ವ ಆಗಲಿ, ಸೊಸೆ ಮಗಳಾಗಲಿ, ಅದೇ ಬದುಕಿನ ಹದ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ನೀವು ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಪ್ರತಿಯೊಂದು ಕೃತಿಯಲ್ಲೂ ನೀವು ಗಮನಿಸಬಹುದು ಅದನ್ನ. ಬೇಲಿ ಮ್ಯಾಗಳ ಹೂವು, ಈ ಬೇಲಿ ಮ್ಯಾಗಲೇ ಯಾವ ಹೂವನ್ನು ನಿಮಗೆ ಸೆಳೆಯಿತು?
ನನಗೆ ಗ್ರಾಮೀಣ ಪರಿಸರದಿಂದ ಬಂದಿರೋರು, ನಿಮ್ಗೆ ಗೊತ್ತಿರುತ್ತೆ ನನ್ನ ಹೆಸರು ಕುರುವ ಅಂತೇಳಿ. ಕುರುವ ಅನ್ನೋದು ಹಳೆಯ ಶಿವಮೊಗ್ಗ ಜಿಲ್ಲೆ, ಈಗಿನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಊರು. ಕುರುವ ಅನ್ನೋದು ನಿಜವಾಗೂ ಅದರ ಅರ್ಥ ದ್ವೀಪ ಅಂತೇಳಿ. ಅದು ತುಂಗಭದ್ರಾದ ಕೂಡ್ಲಿಯಿಂದ ಕೂಡಿ ಮುಂದೆ ಮತ್ತೆ ನನ್ನೂರ ಹತ್ರ ಅದು ಎರಡಾಗಿ ಕವಲಾಗುತ್ತೆ. ಅದು ಅಲ್ಲಿ ಮಧ್ಯ ಭೂಮಿ ಬಿಡುತ್ತೆ. ಅದರ ಒಂದು ಅಂಚಲ್ಲಿ ಇದ್ದ ಊರು, ಆ ಊರಿನಲ್ಲಿ ಮತ್ತೆ ಹಳ್ಳಗಳ ಮೂಲಕ ದ್ವೀಪವಾಗಿದ್ದ ರೂಪ. ಆ ನಾನು ಕಂಡ ಹಳ್ಳಿಯ ಬದುಕನ್ನ, ಅನುಭವಿಸಿದ ಬದುಕಿನ ಮಧ್ಯೆ ಅಲ್ಲಿಯ ಜೀವನ ಪರಿ ಅಂದ್ರೆ ಅದು ಬಹುತೇಕ ಗ್ರಾಮೀಣ ಸಮಯದ ಜೀವನ ಪರಿಯನ್ನ ಪ್ರಯತ್ನಿಸುವುದಾದ್ರಿಂದ ಅಲ್ಲಿ ನನಗೆ ತಟ್ಟಿದ ಅನೇಕ ಭಾವಗಳು ಇಲ್ಲಿ ಬಿಂಬಿಸೋದಕ್ಕೆ ನೋಡಿದ್ದೀನಿ. ಅಂತದರ ಒಂದು ಕವನನ ಕೆಲವು ಸಾಲುಗಳನ್ನಾದ್ರೂ ಹೇಳೋದಕ್ಕೆ ಪ್ರಯತ್ನ. ಸ್ವಲ್ಪ ಸುದೀರ್ಘವಾದ ಕವಿತೆಗಳಾದ್ರಿಂದ ಒಂದು ಕವಿತೆ ಹೀಗಿದೆ. ಸುಕ್ಕಿನೊಳಗೆ ಕವಿತೆಯ ಶೀರ್ಷಿಕೆ, ಕರಿತೆರೆದ ಗಂಡು ನವಿಲಿಂಗಿನ ಚಂದ ಇದ್ದ ತರ ಯಾವುದು ಜಗದಾಗೆ, ತುಂಬು ಜಾತ್ರೆಯಲ್ಲಿ ಮಾವಿತ್ತು, ಆಕಾಶ ಭೂಮಿ ಮುಚ್ಚಿ ಹರಡಿತ್ತು, ಮಾಯಿದ ನವಲು ಬಂತು, ಅದು ನನ್ನ ನೋಡ್ತು, ನಾನು ಅದನ್ನ ನೋಡಿದೆ, ಕಲ್ಲು ನೀರು ಕರಗಿದ್ವು, ಮಣ್ಣು ಮಸಿ ಮಾಯುವಾದವು, ಎದೆಗೆ ಎದೆ ಒತ್ತುತು, ಬೆನ್ನಾಗ ಕೈ ಕಿವುಚಿತು, ಬುಸ ಬುಸ ಬಿಸಿಯಾಯ್ತು, ಕಾವಿನ ಮಜಾ ಇಷ್ಟು ಚಂದಂತ ಅನಿಸಿದ್ದೆ ಆಗ, ಬಹಳ ಹೊತ್ತಿಂದಲ್ಲ ಇದೆಲ್ಲ, ಹೋರಿ ಮೈ ನೀವಿದಷ್ಟು, ಹಿಂಡೋ ಆಕ್ಳು ಮಲೆ ಸವರಿದಷ್ಟು, ಯೋಚನೆ ಮಾಡ್ತಾನೇ ಇದ್ದೀನಿ ಇವತ್ತಿಗೂ, ನಾ ಯಾಕಾಗ ಸುಮ್ಮನೆ ಇದ್ದೆ ಅಂತ. ಹಣ್ಣು ತಗೊಳ್ಳುವಾಗ ಕೈ ಸೌಕಿಸಿದವಿಗೆ ಬರೀ ಕೈಯಾಗ ಬರೆ ಹಾಕಿದ್ದು ನಾನೇ, ಬುಟ್ಟಿ ಎತ್ತುವಾಗ ಕಣ್ಣು ಚಿಮುಕಿಸಿದವನಿಗೆ ಬರ್ರಂತ ಕಣ್ಣಾಗೆ ಸುಟ್ಟೋಳು ನಾನೇ, ನವಲು ಅವಚಿದ್ಯಾಕೆ ನಾನು ಯಾಕೆ ಬ್ಯಾಡ ಅನ್ಲಿಲ್ಲ, ನವಲು ಅಂದರೆ ಅಂತಿಂತ ನವಲಲ್ಲ, ಬಲು ಕ್ಯಾಣವಾಗಿತ್ತು, ಕಡಕ್ಕಾಗಿತ್ತು, ಬಣ್ಣವಾಗಿತ್ತು, ಬಿರ್ಸಾಗಿತ್ತು, ತುರ್ಸಾಗಿತ್ತು, ಒಂಥರ ಚೆನ್ನಾಗಿತ್ತು, ನಗ್ತಿರ್ಲಿಲ್ಲ ನಗುವಿತ್ತು, ಮಾತಾಡ್ತಿರ್ಲಿಲ್ಲ ಮಾತಿತ್ತು, ಹೋಗದಿದ್ದು ಮತ್ತೆ ಮತ್ತೆ ಅದೇ ಗಳಿಗೆ ನೆಪ್ಪು, ಕಣ್ಣಾಗಿ ಕಣ್ಣು ಸೇರಿದ್ದು ಮಿಂಚಿನಂಗೆ, ತಬ್ಬಿ ನೀವಿದ್ದು ತಟ್ಟನಂಗೆ, ಚಿಟ್ಕಿ ಹೊತ್ತಿನ ಚಳಕು ಎಲ್ಲ ಚದುರ್ಲಾರ್ದ ಮಾತಾಡ್ತವೆ ಮತ್ತೆ ಮತ್ತೆ. ಹೀಗೆ ಕವಿತೆ ಸಾಗ್ತಾ ಹೋಗುತ್ತೆ. ಅಂದ್ರೆ ಒಂದ್ ರೀತಿಯ ಜನಪದದ ಒಂದು ಶೈಲಿಯ ದಾಟಿಯನ್ನ ತಾವು ಅಳವಡಿಸಿಕೊಂಡಿದ್ರಿ, ಯಾಕಂದ್ರೆ ಜನಪದ ಕ್ಷೇತ್ರ ನಿಮ್ಮನ್ನ ಆವರಿಸಿಕೊಂಡಿರೋದ್ರಿಂದ. ಮತ್ತೊಂದು ಹುಲ್ಲೆ ಹಾಡು, ಇದೊಂದು ಕಥಾತ್ಮಕ ಕವಿತೆ, ಒಂದ್ ರೀತಿ ಕಥೆಯನ್ನ ಹೇಳ್ತಾ ಹೋಗುವಂತಹ ಒಂದು ಕವಿತೆ. ಇದಕ್ಕೆ ತಮಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಇದರ ಒಂದು ವಿಶೇಷ ಏನಿದೆ ಈ ಕೃತಿಯಲ್ಲಿ? ಬಹಳ ಹಿಂದಿನಿಂದ ನನಗೆ ಗೋವಿನ ಹಾಡು ಅತ್ಯಂತ ಹೆಚ್ಚು ತಟ್ಟಿದ ವಿಷಯ. ಇದು ಕನ್ನಡ ನಾಡಿಗೆ ವಿಶೇಷವಾದ ಕೃತಿ. ಅದು ಮಕ್ಕಳಿಗೆ ಅಂಥೇಳಿ ಕರೆಯೋದಕ್ಕೆ ನೋಡ್ತೀವಿ, ನನ್ನ ಅರ್ಥದಲ್ಲಿ ಅದು ಮಕ್ಕಳ ಆಚೆದು. ಅಂದರೆ ಮಕ್ಕಳು ದೊಡ್ಡವರು ಎಲ್ಲ ವಯಸ್ಸಿನವ್ರಿಗೂ ಆಗಬಹುದಾದ ಒಂದು ವಸ್ತು, ಎಲ್ಲ ಕಾಲಕ್ಕೂ ಆಗಬಹುದಾದ ವಸ್ತು ನನಗೆ ಇಷ್ಟವಾದ. ಅಂತಹ ಸಂದರ್ಭದಲ್ಲಿ ಅದರ ಚೌಕಟ್ಟು ನನಗೆ ಪರಿಣಾಮ ಬೀರಿದ್ದರಿಂದ ನಾನು ಅದಕ್ಕೆ ಬೇರೆಯಾದ ಕಥೆಯನ್ನು ಈ ಹುಲ್ಲೆ ಹಾಡು. ಹುಲ್ಲೆ ಅಂದರೆ ಜಿಂಕೆ ಜಿಗಡೆ ಇದೆ. ಅಲ್ಲಿಯ ವಸ್ತು ಹೇಗಿದೆ ಅಂದರೆ, ಇಲ್ಲಿ ಹುಲಿ ಯಾವನು ಬೇಟೆಗಾರನ ಏಟಿಗೋ ಕತ್ತುಗೋ ಪೆಟ್ಟು ಬಿದ್ದು ನೀರು ಕೇಳುವಂತಹ ಅಸಹಾಯಕ ಸ್ಥಿತಿಯಲ್ಲಿ ಬಂದು ಬಿದ್ದುಬಿಟ್ಟಿದೆ ಕಾಡಲ್ಲಿ. ಅಂತಹ ಸಂದರ್ಭಕ್ಕೆ ನೀರು ಕೊಡಿ ನನ್ನ ಜೀವ ಉಳ್ಕೋಬೇಕು ಅಂತ ಕೇಳ್ತಾ ಇರೋ ಸಂದರ್ಭಕ್ಕೆ ಆ ಹುಲ್ಲೆ ಮರಿ ಬಂದು ನೋಡ್ತದೆ, ಹೋಗಿ ನೀರು ಕೊಡೋಣ ಅಂತದೆ. ಆವಾಗ ಅವರ ಹಕ್ಕುಗಳು, ಹುಲ್ಲೆ ಹಕ್ಕುಗಳು, ಬೇಡ ಬೇಡ ನೀರು ಕೊಟ್ಬಿಟ್ರೆ ನೀನು ತಿಂದುಬಿಡುತ್ತದೆ, ಓ ಹತ್ರಕ್ಕೆ ಹೋಗ್ಬೇಡ, ಅದು ಕೊಡಕ್ಕೆ ನಿನ್ಗೆ ಯಾಕೆ ಬೇಕದು ಅಂತೇಳಿ ಸುಮ್ಮನಿರು ಅಂತ ಹೇಳ್ತೀವಿ. ಆವಾಗ ಒಂದು ಆನೆ ಬಂದ್ಬಿಟ್ಟು ನೋಡಿ ನಿನ್ನ ತಾಯಿ ಸತ್ತೋಗ್ಬಿಟ್ಲಂತೆ, ನಿನ್ನೆ ಹುಲಿ ಮರಿ ನಿನ್ನ ತಾಯಿ ತಿಂದ ಹಾಕ್ಬಿಟ್ಲಂತೆ ಅಂತ ಹೇಳ್ತವೆ. ಆವಾಗ ಅನುಕೋ ನಮ್ಮವ್ವ ಸತ್ತೋದ್ಲ, ನಾವು ಯಾರ ದಿಕ್ಕು ಅಂಥೇಳಿ ಅವು ಗೋಳಾಡ್ತವೆ. ಅಷ್ಟೆಲ್ಲ ಆದರೂ ಮತ್ತೆ ನನಗೆ ನೀರು ಕೊಡಿ ನೀರು ಕೊಡಿ, ನಾನು ಉಳಿಯೋಕೆ ಸಾಧ್ಯ ಇಲ್ಲ ಅಂತೇಳಿ ಹುಲಿ ಕೇಳ್ತಾ ಹೋಗುತ್ತೆ. ಆವಾಗ ಮತ್ತೆ ಹಕ್ಕುಗಳು ಬೇಡ ಅಂತವೆ, ಆದರೂ ನಾನು ನೀರು ಕೊಟ್ಟೇನ ಅಂಥೇಳಿ ಆ ಹುಲ್ಲೆ ಮರಿ ನೀರು ಕೊಟ್ಟು ಅದನ್ನು ನೋಡ್ಕೊಳ್ತದೆ. ಆಮೇಲೆ ತಾಯಿ ಇಲ್ದಿಗೆ ನಿಮಗಳಿಗೆ ತಾಯಿ ನಾನಾಗಿರ್ತೇನೆ ಅಂಥೇಳಿ ಆ ಹುಲಿ ಇವನ್ನ ಸಾಕೊಳ್ತು ಅನ್ನೋದು ಈ ವಸ್ತುವಿನ ಮುಖ್ಯವಾದ ಭಾಗ. ಇದು ಪ್ರಪಂಚದ ಎಲ್ಲ ಹಂತದ ನಮ್ಮ ಮಧ್ಯೆ ನಡೆಯುವ
ಯುದ್ಧಗಳ ಹಂತದಿಂದ ಹಿಡಿದು ಸಾಮಾನ್ಯದ ಸಂಬಂಧಗಳ ಹಂತದವರೆಗೂ ಬಹಳ ಮುಖ್ಯವಾದ ಘಟ್ಟ ಅಂತ ಹೇಳಿ ನಾನು. ಅಂದ್ರೆ ನಿಮ್ಮ ಆಶಯ ಇಲ್ಲಿ ಮೆಚ್ಚಬೇಕಾದದ್ದು, ಅಂದ್ರೆ ತುಂಬಾ ವಿಶಾಲವಾದ ಆಶಯವನ್ನ ಇಟ್ಟುಕೊಂಡು ಅದರಲ್ಲಿ ಜನಪದ ರೀತಿಯಲ್ಲಿ ಪ್ರಾಣಿಗಳ ಮೂಲಕ ತಾವು ಇದರ ಉದಾಹರಣೆಯನ್ನು ಹೇಳಿದಿರಿ. ಜನಪದ ಒಗಟು ಕಥೆಗಳನ್ನ ಕುರಿತಂತಹ ಒಂದು ಕೃತಿಯನ್ನ ರಚಿಸ್ತೀರಿ. ಈ ಜನಪದ ಒಗಟಿನಲ್ಲಿ ಏನು ವಿಶೇಷನ ಗುರುತಿಸ್ತೀರಿ ಒಬ್ಬ ಜಾನಪದ ತಜ್ಞರಾಗಿ? ನಾವು ಜನಪದ ಕಥೆಗಳನ್ನು ನೋಡುದು ಅಂದ್ರೆ ನಮ್ಮ ಹಿಂದಿನ ಸಮಾಜದ ಮುಖ ಮನಸ್ಸು ಬದುಕನ್ನ ಕಂಡಂಗೆ. ಬಹುಶಃ ನಮ್ಮ ವಾಸ್ತವ ಬದುಕಿನಲ್ಲಿ ಪೂರ್ತಿ ಸಮಾಜವನ್ನು ಗ್ರಹಿಸೋದಕ್ಕೆ ಎಲ್ಲ ದಿಕ್ಕಿಂದ ಕೆಲವು ಸಾರಿ ಸಿಗ್ತದೋ ಇಲ್ಲ, ಅಥವಾ ಅದ್ರ ಒಡ್ಲಿಂದನೇ ಏನ್ ಅಭಿಪ್ರಾಯ ಇದೆ ಅಂತ ಸಿಗ್ಸೋದಕ್ಕೆ ನಾವು ಸಣ್ಣ ಕಥೆಗಳ ಮೂಲಕ ನೋಡ್ಬೇಕು. ಸಣ್ಣ ಕಥೆಗಳು ಸೃಜನಶೀಲ ಮನಸ್ಸಿನಿಂದ ಆಕಾರಗೊಂಡ ರೂಪಗಳು, ಒಂದು ಸಮೂಹದ ಪ್ರತಿನಿಧಿ ಅಂತ ಪೂರ್ತಿ ಭಾವಿಸೋದಕ್ಕೆ ಹೆಚ್ಚು ಅನುಕೂಲವಾಗಿರೋದು ಜನಪದ ಸಂದರ್ಭದಲ್ಲಿ. ಅಲ್ಲಿ ಬರೋ ಪ್ರತಿಯೊಂದು ಘಟನೆಗಳು ವಸ್ತುಗಳು ಕೂಡ ಆಯಾ ಸಮುದಾಯದ ಆಯಾ ಜನರ ಅಭಿಪ್ರಾಯ ಅಪೇಕ್ಷೆ ಕನಸುಗಳು ಅಷ್ಟನ್ನು ಅವು ಪ್ರತಿನಿಧಿಸ್ತಾ ಹೋಗ್ತವೆ. ಅಲ್ಲದೆ ಆ ಕಾಲದ ಸಮಾಜ ಕೂಡ ಚಿತ್ರಿಸ್ತಾ ಹೋಗ್ತವೆ. ಅವರ ಬುದ್ಧಿಮತ್ತೆ ಭಾಷೆ ಮತ್ತೆ ಕಾವ್ಯ ಕಟ್ಟುವಿಕೆಯ ಶೈಲಿಗಳು ಕೂಡ ಇಲ್ಲಿ ವಿಶೇಷವಾಗಿ ಕೆಲಸ ಮಾಡ್ತವೆ. ನೀವು ಇನ್ನೊಂದು ಕೃತಿ ಈಗ ಒಗಟು ಗಾದೆಗಳನ್ನ ಒಳಗೊಂಡಂತಹ ನುಡಿ ಬೆಡಗು ಅನ್ನುವಂತಹ ಕೃತಿಯನ್ನ ರಚಿಸ್ತೀರಿ. ಈ ನುಡಿ ಬೆಡಗುವಿನ ಒಂದು ಒಗಟು ಯಾವ ತರ ಇರುತ್ತೆ ಅಂತ ಒಂದು ತಿಳಿಸ್ತೀರಿ? ಅದನ್ನೇ ನಾನು ಈಗ ನಿಮಗೆ ಇದು ಕತೆ ಕುರಿತು ತಂದಿದ್ದನ್ನ ಈ ಮಾತಿಗೂ ಶಿಫ್ಟ್ ಆಗುತ್ತೆ. ಭಾಷಿಕ ಬಗ್ಗೆ ಜನಪದದಲ್ಲಿ ಅದನ್ನ ಭಾಷಿಕ ಬಗ್ಗೆ ಇಲ್ಲಿ ಗುರುತಿಸ್ತೀವಿ. ಒಗಟು ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ಅದೊಂದು ಕವಿತೆಯೋ ಅದೊಂದು ಬರೀ ಒಗಟೆ ಅದೊಂದು ಸೂಕ್ಷ್ಮ ನಿಗೂಢವನ್ನ ಒಳಗೆ ತುಂಬಿಟ್ಕೊಂಡಿರುವಂತ ಒಂದು ಸುಂದರವಾದ ರೂಪವೇ ಅಂತ ಗುರ್ಸೋದಕ್ಕೆ ಈ ಒಂದು ಒಗಟನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಮರದಲ್ಲಿ ಮರ ಹುಟ್ಟಿ ಭೂಚಕ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ ಅಂತ ಹೇಳ್ತಾರೆ. ಮರದಲ್ಲಿ ಮರ ಹುಟ್ಟಿ ಅಂತ ಹೆಣ್ಣಲ್ಲಿ ಹೆಣ್ಣು ಹುಟ್ಟಿ ಅಂತ ಹೇಳಿ ನನಗೆ ಇನ್ಸ್ಪಿರೇಷನ್ ಕೊಟ್ಟಂತಹ ರೂಪ. ಮರದಲ್ಲಿ ಮರ ಹುಟ್ಟಿ ಭೂಚಕ್ರ ಕಾಯಾಗಿ ಅಂದ್ರೆ ಭೂಚಕ್ರ ಕಾಯಿ ಅನ್ನೋದು ನಿರ್ದಿಷ್ಟವಾಗಿ ಒಂದು ಕಾಯಿ ಇರಬೇಕಾಗಿಲ್ಲ, ಆದ್ರೆ ಅದು ಸ್ಪಷ್ಟವಾಗಿ ಒಂದು ಕಾಯಿಯನ್ನು ಆಕಾರಗೊಳಿಸುತ್ತೆ ಕಾವ್ಯ ರೂಪದಲ್ಲಿ. ಹಾಗೆ ಅದನ್ನ ಸೃಜಿಸಿದ ಅದು ಕಟ್ಟಿದ ಜನಪದ ರೂಪ ಕಾಣಿಸ್ತೇವೆ. ಭೂಚಕ್ರ ಕಾಯಿಯಾಗಿ ತಿನ್ನಬಾರದ ಅಂತ ತಿನ್ನಬಾರದ್ದು ಅಂತ ನಿಷೇಧವನ್ನು ಹೇಳ್ತದೆ. ತಿನ್ನಬಾರದ್ದು ಅಂತ ತಿನ್ನೋ ವಿಷಯನ ಮಾತಾಡ್ತಾ ಇದೆ. ತಿನ್ನಬಾರದ ಹಣ್ಣು ಅಂತ ಹೇಳ್ತದೆ. ತಿನ್ನಬಾರದ ಹಣ್ಣು ಬಲು ರುಚಿ ಅಂತ ಹೇಳಿ ಅದರ ತಿಂದ ಅನುಭವವನ್ನು ಹೇಳ್ತದೆ. ಇದ್ರ ಉತ್ತರ ಮಗು. ಮಗುವನ್ನ ಎಷ್ಟು ಅನುಭವಿಸ್ತಾರೆ ಅನ್ನೋದ ಅನುಭವಿಸಿದ ಒಡಲಿಂದ ಹೇಗೆ ತುಂಬಿ ಕಟ್ಟಿದ ಒಂದು ಕಾವ್ಯದ ಒಗಟನ್ನ ಈ ಒಗಟಲ್ಲಿ ನಾವು ಗಮನಿಸಬಹುದಾಗಿದೆ. ಮತ್ತೊಂದು ಕೃತಿ ಡೊಳ್ಳು ಮೇಳ. ಈ ಡೊಳ್ಳು ಮೇಳ ನೀವು ಬರೀಬೇಕಾದ್ರೆ ನೀವೆಲ್ಲ ಡೊಳ್ಳು ಕುಣಿತ ಮಾಡಿರೋದೆಲ್ಲ ನೆನಪಾಗಿರ್ಬೇಕಂತ ಅಂದ್ಕೊಳ್ತೀನಿ, ಯಾಕಂದ್ರೆ ನೀವು ಡೊಳ್ಳು ಕುಣಿತದ ಕಲಾವಿದರು ಕೂಡ. ಈ ಡೊಳ್ಳು ಕುಣಿತದ ಅನುಭವ ಎಂಥದ್ದು? ನಾನು ಈಗಾಗಲೇ ಹೇಳಿದೆ ನನ್ನ ಸೀಮೆ ಶಿವಮೊಗ್ಗದ ಮಲೆನಾಡಿನ ಅಂಚಿನ ಬಯಲ್ಸೀಮೆ. ನಮ್ಮ ಸೀಮೆಗೆ ಡೊಳ್ಳು ತೀರಾ ಸಮೃದ್ಧಿಯಾದ್ದು. ನನ್ನ ಎಳೆ ವಯಸ್ಸಿನಲ್ಲೇ ಕಂಡ ಅದರ ಗತ್ತು ಸೆಳವುಗಳು ನನ್ನ ಮನಸ್ಸಿನಲ್ಲಿ ಇದ್ದಿದ್ದು. ನನ್ನ ವೃತ್ತಿಯ ಸಂದರ್ಭದ ಜಾನಪದ ಲೋಕ ಸಂದರ್ಭದಲ್ಲಿ ನಾಗೇಗೌಡರು ಅದನ್ನ ತರಬೇತಿಗೂ ಅಳವಡಿಸುವಂತಹ ಸಂದರ್ಭದಲ್ಲಿ ಹೆಮ್ಮಿಗೆ ಮುದಿಮಲ್ಲಪ್ಪ ಅವರು ಬಂದು ನಮ್ಮಲ್ಲಿ ತರಬೇತಿ ಮಾಡಿದ್ರು. ಆ ನಂತರ ಅವರನ್ನ ಸಂಯೋಜಿಸಿ ರೂಪ ಆ ತಂಡನ ರೂಪಿಸೋದ್ರ ಮೂಲಕ ನನ್ನ ಒಳಗೆ ಇದ್ದ ಅದರ ಗತ್ತುಗಳು ಅದರಲ್ಲಿ ದುಡಿಮೆಗೊಂಡವು. ಆಮೇಲೆ ನಾನೇ ಕೂಡ ಕೆಲವು ತಂಡಕ್ಕೆ ಆ ಡೊಳ್ಳು ಮೇಳವಾಗಿ ರೂಪಿಸೋದಕ್ಕೂ ಕೂಡ ಇಲ್ಲಿ ತಂಡಗಳನ್ನು ರೂಪಿಸಿದ್ದು. ಹೌದು, ಅಂತ ಸಂದರ್ಭದಲ್ಲಿ ನಾನೇ ಆ ಡೊಳ್ಳಿನ ಮೇಳದ ತಂಡವಾಗಿ ಕಲಾವಿದನಾಗಿ ಪಾಲ್ಗೊಳ್ಳೋದಕ್ಕೆ ಕೂಡ ರೂಪಿತ ಆಗೋದು ಕೂಡ ಈ ಸಂದರ್ಭ ಏರ್ಪಡ್ತು. ಅದರ ಜೊತೆಗೆ ನಾನು ಅದರ ದೇನ ಕಾರಣಕ್ಕೆ ಜನಪದದಲ್ಲಿ ಕೆಲಸ ಮಾಡೋದ್ರಿಂದ ಕುವೆಂಪು ವಿಶ್ವವಿದ್ಯಾಲಯ ಕೇಳಿದ ಮೇರೆಗೆ ಡೊಳ್ಳು ಮೇಳ ಕೃತಿಯನ್ನು ಕೂಡ ನಾನು ತರೋದಕ್ಕೆ ಸಾಧ್ಯವಾಯಿತು. ಅದರಲ್ಲಿ ಡೊಳ್ಳಿನ ಗತ್ತುಗಳು ಅದನ್ನ ಹೇಗೆ ಬಳಸ್ತಾರೆ, ಸಂಪ್ರದಾಯ ಏನು, ಅದರ ಯಾವ ಭಾಗ ಹೇಗಿರುತ್ತೆ, ಯಾವ ಚರ್ಮ, ಅದರ ಗತ್ತುಗಳ ವೈವಿಧ್ಯತೆ ಏನು, ನಾಡಿನಲ್ಲಿ ಡೊಳ್ಳಿನ ಮೇಳಗಳು ಹೇಗೆ ಕೆಲಸ ಮಾಡ್ತವೆ, ಅದ್ರ ರೂಪಗಳೇನು ಅನ್ನೋದನ್ನ ಅದರಲ್ಲಿ ಕೊಡೋದಕ್ಕೆ ನನಗೆ ಸಾಧ್ಯವಾಗಿದೆ. ಡಾಕ್ಟರ್ ಎಚ್ ಎಲ್ ನಾಗೇಗೌಡರು ಜಾನಪದ ಲೋಕ ಅಂತ ಇದ್ದ ಹಾಗೇನೆ ತಕ್ಷಣದ ಜ್ಞಾಪಕ ಬರುವಂತಹ ಹೆಸರು. ಎಚ್ ಎಲ್ ನಾಗೇಗೌಡರು ತಮಗೆ ಯಾವ ರೀತಿ ಸಂಪರ್ಕ ತಂದರು? ನಾನು ಅವರನ್ನ ನೋಡೋದು ಅಥವಾ ಅವ್ರನ್ನ ನಾನು ಭೇಟಿಯಾಗೋಕ್ಕೂ ಮುನ್ನ, ಅಂದ್ರೆ ನಾನಿನ್ನು ಓದ್ತಾ ಇರುವಾಗ ಕಾಲೇಜ್ ಪಿರಿಯಡ್ ಅಲ್ಲಿ ಜಾನಪದ ಜಗತ್ತು ಪತ್ರಿಕೆ ಬಂತು. ಆ ಪತ್ರಿಕೆ ಕಾಲದಲ್ಲಿ ನನಗೆ ನಾನು
ಮೇಷ್ಟ್ರು ಹೇಳಿದ ರೂಪದಲ್ಲಿ ಜನಪದ ಕಥೆಗಳನ್ನ ನಾನು ಅಲ್ಲಿ ಕಳಿಸ್ತಾ ಇದ್ದೆ. ಜನಪದ ಜಗತ್ತಲ್ಲಿ ಪ್ರಕಟ ಆಗ್ತಾ ಇದ್ವು. ಹಾಗಾಗಿ ಹೆಸರು ಸ್ವಲ್ಪ ಸಹ ಅವರಿಗೆ ಗೊತ್ತಿರುತ್ತೆ, ಅವರೇ ಸಂಪಾದಕರಾಗ್ತಿರೋದ್ರಿಂದ. 1985 ಶಿವಮೊಗ್ಗದಲ್ಲಿ ಒಂದು ಅಖಿಲ ಕರ್ನಾಟಕ ಮಟ್ಟದ ಜಾನಪದ ಸಮ್ಮೇಳನ ಆಯಿತು. ಅದರಲ್ಲಿ ನಾನು ಕಾರ್ಯದರ್ಶಿಯಾಗಿ ಅಲ್ಲಿ ಕಚೇರಿಯ ಎಲ್ಲ ನಿರ್ವಹಣೆಗಳು ನೋಡ್ತಾ ಇದ್ದ ಸಂದರ್ಭ ಅದು. ನನ್ನನ್ನು ನಿಜವಾದ ಜಾನಪದ ಕ್ಷೇತ್ರಕ್ಕೆ, ಅಲ್ಲಿವರೆಗೂ ಸಂಗ್ರಾಹಕನಾಗಿ ಹಾಡು ಕತೆ ಕಾವ್ಯಗಳನ್ನು ಸಂಗ್ರಹಿಸ್ತಾ ಇರೋನು, ಈ ಥರದ ಇನ್ನೊಂದು ಕಲೆಗಾರಿಕೆಗೆ ಅಂದರೆ ಆ ಸಮ್ಮೇಳನದಲ್ಲಿ ಸುಮಾರು ತಿಂಗಳು ದುಡಿದೆ ನಾನು. ಆ ಸಂದರ್ಭಕ್ಕೆ ಅವರು ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಅವರೇ ಅದರ ಮುಖ್ಯ ಚಾಲನಕಾರರಾಗಿದ್ದರಿಂದ ಅಲ್ಲಿ ನಾನು ಓಡಾಡಿ ಮಾಡಿದ ಚಟುವಟಿಕೆಗಳನ್ನು ನನ್ನ ಆಗ ಚಿತ್ರೀಕರಣಕ್ಕೆ ಬಂದ ಸಿರಿಗಂಧ ಶ್ರೀನಿವಾಸ ಮೂರ್ತಿ ಮತ್ತು ಈ ಜಾನಪದ ಪರಿಷತ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದ ವನಂ ಶಿವರಾಮ್ ಅವರುಗಳು ಕೂಡ ಗಮನಿಸಿದರು. ಆ ಸಂದರ್ಭಕ್ಕೆ ಜಾನಪದ ಪರಿಷತ್ನಲ್ಲಿ ಇದ್ದ ಆ ಒಂದು ಹುದ್ದೆ ತೆರವಾಗಿತ್ತು. ಆ ಕಾರಣದಲ್ಲಿ ನನ್ನನ್ನು ಅವರು ಸಜೆಸ್ಟ್ ಮಾಡಿದ್ರು. ಅವರು ಕಾಗದ ಬರೆದು ನನ್ನನ್ನು ಇಂಟರ್ವ್ಯೂ ಮಾಡಿ ಅಕಾಡೆಮಿಯಲ್ಲಿ ಅವತ್ತೇ ನನಗೆ ಆಫೀಸ್ನ ಕೀ ಕೊಟ್ಟು ಅವತ್ತಿನಿಂದ ನಾನು ಇಲ್ಲಿವರೆಗೂ ಆ ಸಂಸ್ಥೆಯೊಳಗೆ ಕೆಲಸ ಮಾಡ್ತಾ ಇದ್ದೇನೆ. ನನ್ನನ್ನು ತುಂಬ ಪ್ರೀತಿಯಿಂದ ನಾನು ಅವ್ರ ಜೊತೆಗೆ ಇದ್ದೆ ಅನ್ನೋದು ಒಂದು ಅತ್ಯಂತ ಸಂತೋಷ. ಅಂತಹ ಒಬ್ಬ ಸೃಜನಶೀಲ ವ್ಯಕ್ತಿ, ಜಾನಪದದ ಮಡು ತುಂಬಿದ ಒಂದು ಭಂಡಾರ, ಮತ್ತೆ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವ ಅನ್ನೋದು ಜೊತೆಗೆ ನಾನೊಂದು ನನ್ನ ಜೀವಿತದ ಬಹಳ ಮುಖ್ಯ ಘಟ್ಟವನ್ನು ಕಳೆದೆ ಅನ್ನೋದು ಸಂತೋಷ. ಅಲ್ಲಿ ನಾನು ಅವರ ಹೊತ್ತಿಗೆ ಇರೋದು ಅನ್ನೋದೇ ಕಲಿತಾ ಕೆಲಸ ಮಾಡ್ತಾ ರೂಪಿತಗೊಂಡ. ಒಬ್ಬ ವ್ಯಕ್ತಿಯ ಸಂಪರ್ಕ ಏನೆಲ್ಲ ಮಾಡಿಸಬಹುದು ಅನ್ನೋದಕ್ಕೆ ನೀವು ಒಬ್ಬ ತಾಜಾ ಉದಾಹರಣೆ. ನಾಗೇಗೌಡರ ಒಂದು ಸಂಬಂಧದಿಂದಾಗಿ ಜಾನಪದ ಲೋಕಕ್ಕೆ ನೀವು ಜಾನಪದ ಲೋಕದಲ್ಲಿದ್ರಿ, ಆದರೆ ಒಂದು ಜಾನಪದ ಲೋಕದ ಒಂದು ಸ್ಥಳಕ್ಕೆ ತಾವು ಸಂಬಂಧ ಬೆಳೀತಾ ಹೋಯಿತು. ಈ ಜಾನಪದ ಲೋಕದ ವೈಶಿಷ್ಟ್ಯ ಏನು? ಅದು ಅದರೊಳಗೆ ತಮ್ಮನ್ನು ತಾವೇ ಸುಮ್ಮನೆ ಕೂತ ಆಗಿದ್ದು ತಮ್ಮ ಕಥೆಯನ್ನು ಪೂರ್ತಿ ಅಭಿವ್ಯಕ್ತಿಗೊಳಿಸುವಾಗ ನೋಡೋನಿಗೆ ನೋಡೋ ಗ್ರಹಿಕೆಯ ಮೇಲೆ ಸಿಕ್ಕುವ ಹಾಗೆ ಅಲ್ಲಿಯ ವಸ್ತುಗಳು ತೆರೆ ನಿಂತಿದ್ದಾವೆ. ಅವು ನಮ್ಮ ಮಾನವನ ಅಥವಾ ನಮ್ಮ ಜನಪದರ ಹಿಂದಿನ ಎಲ್ಲ ಬದುಕಿನ ಪ್ರತಿನಿಧಿಕ ವಸ್ತುಗಳು ಆಗಿ ಅಲ್ಲಿ ನಿಂತಿದ್ದಾವೆ. ಅದು ಸದಾ ನೋಡೋರಿಗೆ ತೆರೆದಿರ್ತದೆ. ಅಲ್ಲಿ ಲೋಕೋತ್ಸವ, ದಸರಾ ಉತ್ಸವ ಅಂತಹ ಇಡೀ ನಾಡಿನ ಅಥವಾ ಇಡೀ ಭಾರತದ ಅನೇಕ ಜನಪದ ಕಲೆಗಳನ್ನು ಅಲ್ಲಿಗೆ ಕಲಾ ತಂಡಗಳನ್ನು ಅಪರೂಪದ ತಂಡಗಳನ್ನು ಆಹ್ವಾನಿಸಿ ಅವಕಾಶ ಕೊಟ್ಟು ಆ ವೇದಿಕೆ ಪ್ರದರ್ಶನಕ್ಕೆ ಅಂಥೇಳಿ ಉತ್ಸವಗಳನ್ನು ಕೈಗೊಳ್ತೇವೆ. ಕಲಾ ತರಬೇತಿ ಇದೆ ಅಲ್ಲಿ, ಜಾನಪದ ಮಹಾವಿದ್ಯಾಲಯ ಕೂಡ ಅಂದರೆ ಜಾನಪದ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮೋ ತರಗತಿಗಳು ಕೂಡ ಇದೆ. ಕಮ್ಮಟ, ಶಿಬಿರ, ಈ ಥರದ ಜಾನಪದ ಕುರಿತ ಎಲ್ಲ ದಿಕ್ಕಿನ ಕೆಲಸ ಚಟುವಟಿಕೆಗಳು ಕೂಡ ಅಲ್ಲಿ ನಡೆಯುವಂಥ ಒಂದು ಕೇಂದ್ರವಾಗಿ ಅದು ನಾಗೇಗೌಡರು ಆಕಾರಗೊಳಿಸಿ ರೂಪಿಸಿದ್ದಾರೆ. ಅದರಲ್ಲಿ ದುಡಿಯೋಕೆ ಸಾಧ್ಯವಾಗಿದ್ದು ಅಥವಾ ನನಗೆ ಇಷ್ಟವಾದ ಕ್ಷೇತ್ರದಲ್ಲಿಯೇ ನಾನು ಕೆಲಸ ಮಾಡೋದಕ್ಕೂ ಸಾಧ್ಯವಾಗಿದ್ದು ನನ್ನ ಒಂದು ರೀತಿ ಅದೃಷ್ಟ ಭಾಗ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಜಾನಪದ ಲೋಕದಲ್ಲಿ ಮ್ಯೂಸಿಯಂ ಇದೆಯಲ್ಲ, ಆ ಮ್ಯೂಸಿಯಂನ ವಿಶೇಷ ಏನು? ತೀರಾ ಬುಡಕಟ್ಟು ಜನರ ವಸ್ತುಗಳನ್ನು ಒಳಗೊಂಡು ಅಲ್ಲಿ ನಾಡಿನ ಎಲ್ಲ ಯಕ್ಷಗಾನದ ವೇಷಗಳು, ದಿನನಿತ್ಯದ ಬಳಕೆ ವಸ್ತುಗಳು, ಒಂದು ಸಣ್ಣ ಮಣ್ಣಿನ ಒಳ್ಳೆಯಿಂದ ಹಿಡಿದು ದೊಡ್ಡ ಗುಡಾಣದವರೆಗೂ ಒಂದು ಸದ್ದು ಮಾಡಿದರೆ ಗಂಟೆಯ ಸದ್ದು, ಲೋಹದ ಸದ್ದು ಉಂಟು ಮಾಡುವಂತಹ ಮಣ್ಣಿನ ಗಂಟೆಯಿಂದ ಹಿಡಿದು ಅತ್ಯಂತ ಅಪರೂಪದ ಅನೇಕ ವಸ್ತುಗಳನ್ನು ಅದು ಒಳಗೊಂಡಿದೆ. ನೋಡೋರಿಗೆ ತೀರಾ ಅಪರೂಪದ್ದಾಗಿ ಕಾಣುವಂಥದ್ದು. ತೀರಾ ಬೇರೆ ಬೇರೆ ಭಾಗದವ್ರು ಬಂದವ್ರಿಗಂತೂ ತುಂಬ, ನಾನು 5 ಸಾರಿ ಬಂದೇನಿ, 6 ಸಾರಿ ಬಂದಿದ್ದೀನಿ ಅಂಥೇಳಿ ಅಲ್ಲಿ ಬುಕ್ಕಲ್ಲಿ ಬರೆದೋಗುವಷ್ಟು ಇಷ್ಟವಾಗುವ ರೀತಿಯಲ್ಲಿ ಅದು ಅವರನ್ನು ಸೆಳಿತಾ ಇರೋದನ್ನು ನೋಡ್ಬೋದು. ಆದರ ಸಂಗ್ರಹ ಕಾರ್ಯ ಮತ್ತು ಜೋಡಣೆಯಲ್ಲಿ ಜವಾಬ್ದಾರಿಯಿಂದ ನನಗೆ ಅದನ್ನು ರೂಪಿಸೋದಕ್ಕೊಂದು ಅವಕಾಶವಾಗಿತ್ತು. ನಾಗೇಗೌಡರು ಪ್ರತಿ ಹಂತದಲ್ಲಿಯೂ ಅಂಥದ್ದು ದುಡಿಯೋದಕ್ಕೊಂದು ವೇದಿಕೆ ಕೊಟ್ಟರು. ಅದನ್ನು ಆ ಪ್ರಯತ್ನ ರೂಪವಾಗಿ ಆ ವಸ್ತುಗಳನ್ನು ಅಲ್ಲಿ ತುಂಬಿ ಇಟ್ಟಿದ್ದೀವಿ. ಒಂದೇ ತಟ್ಟೆ ತಕ್ಕಡಿಯಲ್ಲಿ ತೂಗೋದಕ್ಕೆ ಬಳಸ್ತಾ ಇದ್ದ ನಮ್ಮ ದೊಡ್ಡಬಳ್ಳಾಪುರ ಭಾಗದ ವಸ್ತುವಿನಿಂದ ಹಿಡಿದು ಹೊಸನಗರ ಭಾಗದ ಕುಂಬತ್ತಿಯ ಸುಮಾರು 9 ಟನ್ ತೂಕದ ಕಲ್ಲು ತೊಟ್ಟಿಗಳು, ಫಿರಂಗಿಗಳನ್ನು ಕೂಡ ಅಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದಿದೆ. ತೀರಾ ಒಂದು ಅಲ್ಸೂರಿನ ಬಹಳ ಸುಂದರವಾದ
ರಥ ಕೂಡ ಅಲ್ಲಿ ನೋಡೋದಕ್ಕೆ ಇಟ್ಟಿದ್ದೇವೆ. ಹೀಗೆ ಒಂದು ನಮ್ಮ ಜೀವನದ ಅನೇಕ ಬದುಕಿನಲ್ಲಿ ಕಳೆದು ಹೋದ ಅಮೂಲ್ಯದ ವಸ್ತುಗಳನ್ನ ಅಲ್ಲಿ ನೋಡೋದಕ್ಕೆ ನಮಗೆ ದಕ್ಕು ಹಾಕೆ ಪ್ರಯತ್ನಿಸ್ತೇವೆ. ಅಂದ್ರೆ ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಸಂಸ್ಕೃತಿ ಪರಂಪರೆಯ ನೆನಪಾಗುತ್ತೆ, ಅಂದ್ರೆ ಹೇಗಿತ್ತು, ನಾವು ಹೇಗೆ ಆಗಿದ್ದೀವಿ, ಕಾಲ ಹೇಗೆ ಬೆಳೀತಾ ಇದೆ ಅನ್ನೋಂಥದ್ದು. ಇಲ್ಲಿ ಕಲಾ ಪ್ರದರ್ಶನಗಳನ್ನ ನೀವು ಮಾಡ್ತಾ ಇದ್ರಲ್ಲ, ಅಲ್ಲಿ ಕಲಾ ಪ್ರದರ್ಶನಗಳ ಒಂದು ವಿಶೇಷತೆ ಏನಿರುತ್ತೆ ಬೇರೆ ಕಲಾ ಪ್ರದರ್ಶನಕ್ಕೂ ಜನಪದ ಲೋಕದ ಕಲಾ ಪ್ರದರ್ಶನಕ್ಕೂ? ಅಂದ್ರೆ ನಾವೀಗ ಈ ನಾಡಿನಲ್ಲಿರೋ 160-200 ಹೆಚ್ಚು ಜನಪದ ಕಲೆಗಳಿದ್ದಾವೆ, ಅವನ್ನೆಲ್ಲ ಒಂದು ವೇದಿಕೆಯಲ್ಲಿ ಅಥವಾ ಅವರಿಗೆ ಅವಕಾಶ ಕೊಡೋದು ಹೌದು, ನಾವು ಅವು ಏನಿದಾವೆ ಅಂತ ತಿಳ್ಕೊಳ್ಳೋದಕ್ಕೆ ಕೂಡ ಹೌದು. ಅದು ಅವ್ರಿಗೆ ಅವಕಾಶ ಕೊಡೋದು ಅನ್ನೋದೇ ಅವನ್ನ ಅವಕ್ಕೆ ಜೀವ ಕೊಡೋ ರೂಪ ಇದ್ದ ಹಾಗೆ. ಹಾಗೆ ನಾವು ನೋಡೋದ್ರ ಮೂಲಕನೇ ನಮ್ಮ ಮನಸ್ಸು ಅದನ್ನ ಆನಂದ ಪಡ್ಕೊಳ್ಳುತ್ತೆ, ಜ್ಞಾನ ಪಡ್ಕೊಳ್ಳುತ್ತೆ. ಅಂತಹ ಸಂದರ್ಭಕ್ಕೆ ಅದೊಂದು ವೇದಿಕೆ ಆಗಿರ್ತಿತ್ತು ಅನ್ನೋದು ಬಹಳ ವಿಶೇಷವಾದ. ಈಗಲೂ ಅಂತಹ ಉತ್ಸವಗಳು ನಡೀತಾ ಇದ್ದಾವೆ, ಆ ಥರದ ಕಲಾ ಪ್ರದರ್ಶನಗಳು ನಡೀತಾ ಇದ್ದಾವೆ. ಅದ್ರ ಜೊತೆಗೆ ಅಲ್ಲಿ ಅನೇಕ ಹಿರಿಯ ಕಲಾವಿದರನ್ನ ಗೌರವಿಸ್ತದೆ, ಆ ಗೌರವಿಸುವುದ್ರ ಮೂಲಕ ಅವ್ರಿಗೊಂದು ಸಂತೃಪ್ತಿ ಕೊಡೋ ಪ್ರಯತ್ನ ಕೂಡ ಜಾನಪದ ಪರಿಷತ್ತು ನಡೆಸ್ಕೊಂಡು ಬರ್ತಾ ಇದೆ. ಜನಪದ ಪರಿಷತ್ತಿನ ವತಿಯಿಂದ ಈ ಜನಪದ ಲೋಕ ತೆರೆದುಕೊಂಡಿದೆ, ತುಂಬಾ ಚೆನ್ನಾಗಿ ಅದರಲ್ಲಿ ತೊಡಗಿಸ್ಕೊಂಡಿದ್ದೀರಿ ತಾವು. ನಿಮ್ಮ ಊರು ಪರಿಸರದ ಬಗ್ಗೆ ಹೇಳ್ತಾ ಇದ್ರಿ, ಕುರುವ ಊರಿನ ಬಗ್ಗೆ. ನಿಮಗೆ ಆಸಕ್ತಿ ಮೂಲತಃ ಈ ತರದೆಲ್ಲ ಚಟುವಟಿಕೆಗಳಲ್ಲಿ ತೊಡಗಬೇಕು ಅಂತ, ಶಾಲಾ ಕಾಲೇಜು ದಿನಗಳಿಂದನೇ ಏನಾದರೂ ಈ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ, ಮತ್ತೆ ಈ ರೀತಿ ಭಾಗವಹಿಸೋದು ಈ ತರದ ಎಲ್ಲೋ ಒಂದು ಕ್ಷೇತ್ರ ಕರ್ಕೊಂಡೋಗುತ್ತಾ ಅಂತ ಕೇಳೋಣ ಅಂತ. ನನ್ನ ನಿಜವು ಕಾಲೇಜಿನ ಹಂತದಲ್ಲಿ ಕ್ಷೇತ್ರಗಳು ತುಂಬಾ ಜಾಸ್ತಿ ಆಗಿದ್ದವು. ನಾನು ಏಕಪಾತ್ರ ಅಭಿನಯದ ಕಾಲೇಜು ಕಾಲದ ಹೆಚ್ಚು ಪ್ರಚಾರವಾಗಿದ್ದ ನಟ. ಆಮೇಲೆ ನಾನು ಶಿವಮೊಗ್ಗದ ಅಭಿನಯ ತಂಡದಲ್ಲಿ ನಾಗಭೂಷಣ ಸ್ವಾಮಿ ಅವರ ಕಾರಣದಿಂದಾಗಿ ನಟನಾಗಿ ಅಭಿನಯ ಮ್ಯಾಕ್ಬೆತ್ ಉದ್ಭವ ಅಂತ ನಾಟಕಗಳಲ್ಲಿ ಕೂಡ ನಟಿಸಿದ್ದು ಹೌದು. ಹಾಗೆ ಈ ಜನಪದ ಈ ತರದ ಈ ಎಲ್ಲ ಸಾಂಸ್ಕೃತಿಕ ಚರ್ಚಾ ಸ್ಪರ್ಧೆ ಈ ತರದ 100+ ಪ್ರಶಸ್ತಿ ಪತ್ರಗಳನ್ನು ಪಡೆದಿರುವಂತಹ ಅನೇಕ ಸ್ಪರ್ಧೆಗಳಲ್ಲಿ ಸಾಮಾನ್ಯವಾಗಿ ಮೆಡ್ಲು, ಕಪ್ಪು, ಶೀಲ್ಡು ಈ ತರದ ಎಲ್ಲವನ್ನೂ ಪಡ್ಕೋಬೇಕು ಅನ್ನೋ ಆ ಕಾಲೇಜಿನ ಉತ್ಸಾಹಗಳನ್ನೆಲ್ಲವೂ ಒಂದು ರೀತಿ ಸಂತೃಪ್ತಿಯಾಗಿ ಪಡ್ಕೊಂಡಿರುವಂತಹದ್ದು. ಆಗ 3,000+ ಹೆಚ್ಚು ಹುಡುಗರು ಇರುವಂತಹ ಕಾಲೇಜು ಸಹ್ಯಾದ್ರಿ ಕಾಲೇಜಿನಲ್ಲಿ ಕೂಡ ಚಪ್ಪಾಳೆ ಹಾಕಿ ಏಕಪಾತ್ರ ಅಭಿನಯಕ್ಕೆ ಹೆಸರು ಹೇಳ್ತಾ ಇದ್ದ ದಿನಗಳ ನೆನಪಲ್ಲಿದೆ. ಅದು ಸಂತೃಪ್ತಿಯ ಹೆಜ್ಜೆಗಳು. ಅಂದ್ರೆ ಈ ಶಾಲಾ ಕಾಲೇಜು ದಿನಗಳ ಒಂದು ಪಠ್ಯೇತರ ಚಟುವಟಿಕೆ ಏನಿದೆ ಅದು ನಿಮ್ಗೆ ಅಭಿನಯದತ್ತ ಕರ್ಕೊಂಡೋಗುತ್ತೆ, ಸಂಗೀತವನ್ನ ದಲಿತ ಆಸಕ್ತಿಯನ್ನ ಬೆಳೆಸುತ್ತೆ, ಮತ್ತೆ ನಾಟಕ ರಚನೆಯಲ್ಲಿ ಕೂಡ ನಿಮ್ಗೆ ಆಸಕ್ತಿ ಬೆಳೆಯುತ್ತೆ. ಇದರ ಒಟ್ಟಾರೆ ಅನುಭವ ಏನು ಈ ರಂಗಭೂಮಿ ನಾಟಕಕ್ಕೆ ಸಂಬಂಧಪಟ್ಟ? ಸಾಂಸ್ಕೃತಿಕವಾಗಿ ರೂಪಿತ ಆಗಿದ್ದು ಬಹುತೇಕವಾಗಿ ನಾನು ಶಿವಮೊಗ್ಗ ಯಾರು ಇಷ್ಟಪಡೋ ಹಾಗೆ ನಮ್ಮನ್ನು ರೂಪಿಸಿರೋದಕ್ಕೆ ಕಾರಣ ಅಲ್ಲಿಯ ಚಟುವಟಿಕೆಗಳು ನಮ್ಮನ್ನು ಆಕಾರಗೊಳಿಸಿರಬಹುದು. ಈ ಎಲ್ಲ ಕ್ಷೇತ್ರಗಳನ್ನು ಕೂಡ ನಾವು ಪ್ರಯತ್ನಕ್ಕೆ ಈಡು ಮಾಡಿದ್ದು ಅಂತಹ ನೆಲ ಅನ್ನೋದನ್ನ ನಾನು ನೆನ್ಕೊಳ್ತೇನೆ. ಹಾಗಾಗಿ ಅಲ್ಲಿಯ ಎಲ್ಲ ಕಾಲೇಜಿನ ಚಟುವಟಿಕೆ ಈವನ್ ರೈತ ಸಂಘದಂತಹ ಚಳುವಳಿಗಳು ಕೂಡ ನಮಗೆ ತುಂಬಾ ಉತ್ಸಾಹ ಪ್ರೀತಿ ಒಳಗೊಳ್ಳೋ ಹಾಗೆ ಇರುವಂತದ್ದು. ಆ ಕಾಲದ ರೈತ ಚಳುವಳಿ ಆರಂಭದ ಬಹಳ ಮುಖ್ಯವಾದ ಘಟ್ಟದ ರೈತ ಚಳುವಳಿ ನಮ್ಮನ್ನ ಕಾಲೇಜಲ್ಲಿ ಕೂಡ ಅಂತಹ ಅದರ ಕಡೆಗೆ ತಿರುಗಿಸಿರೋದು. ಈ ತರದ ಬರೀ ಸಾಂಸ್ಕೃತಿಕ ಅಲ್ಲದೆ ಬದುಕಿನ ಕಡೆಗೂ ತಿರುಗಿಸೋದಕ್ಕೆ ನೋಡೋದನ್ನ ಗ್ರಹಿಸಿಕೊಳ್ಳಕ್ಕೆ ಉಂಟು ಮಾಡಿದ ಆಕಾರದ ಸ್ಥಳ ಅದು. ಇನ್ನು ಧಾರಾವಾಹಿಗಳಲ್ಲಿ ತಾವು ನಟನೆ ಮತ್ತು ನಿರ್ದೇಶನದ ಅನುಭವ ತಮಗಿದೆ, ಈ ಧಾರಾವಾಹಿಗಳ ಅನುಭವ ಎಂಥದ್ದು? ಧಾರಾವಾಹಿಗಳಲ್ಲಿ ಮುಖ್ಯವಾಗಿ ನಾನು ಜೇನುಗೂಡಲ್ಲಿ ಕೆಲಸ ಮಾಡಿದೆ. ಕೃಷ್ಣ ಮಾಸ್ಟಿಯವರು ಚಲನಚಿತ್ರ ನಿರ್ದೇಶಕರು, ಅವರು ನಿರ್ದೇಶನ ಮಾಡಿದ ಈ ಧಾರಾವಾಹಿಗಳಲ್ಲಿ ನಟನಾಗಿ ಸಹ ನಿರ್ದೇಶಕನಾಗಿ ಶೀರ್ಷಿಕೆ ಗೀತೆ ಜೊತೆಗೆ ಅಭಿನಯಿಸಿದೆ. ಅದು ಕೂಡ ನಾನೇ ಕೀಲ್ಕುದುರೆ ರುದ್ರಣ್ಣ ಅಂತೇಳಿ ಒಂದು ಧಾರಾವಾಹಿ. ಹೀಗೆ ಅನೇಕ ಧಾರಾವಾಹಿಗಳಲ್ಲಿ ಮುಖ್ಯ ಪಾತ್ರಗಳನ್ನು ಸೇರಿ ನಾನು ಅದರಲ್ಲಿ ತೊಡಕೊಂಡೆ. ಹಾಗಾಗಿ ನಾನು ಈ ಮಾಧ್ಯಮದ ದೃಶ್ಯ ಮಾಧ್ಯಮದ ಗ್ರಹಿಕೆಗೆ ಅನುಕೂಲವಾಯಿತು. ಜೊತೆಗೆ ಸಿರಿಗಂಧದ ಮಾಡಿದ ಶ್ರೀನಿವಾಸ ಮೂರ್ತಿ ಅವರ ಒಡನಾಟ ಕೂಡ ಇದಕ್ಕೆ ಬಹಳ ಮುಖ್ಯವಾಗಿ ಕಾರಣ ಆಗಿತ್ತು. ಹಾಗಾಗಿ ಆ ಕ್ಷೇತ್ರದಲ್ಲಿ ಕೂಡ ಹೆಜ್ಜೆ ಇಡೋದಕ್ಕೆ ಇವು ನನ್ನ ಅಭ್ಯಾಸದ ಅಥವಾ ಗ್ರಹಿಕೆಯ ಆಕಾರಗೊಳಿಸಿದ
ಸಂದರ್ಭಗಳಾಗಿದ್ದವು ಅನ್ನೋದನ್ನು. ಇನ್ನು ಒಬ್ಬ ಜಾನಪದ ಸಂಗ್ರಾಹಕರಾಗಿ ತಾವು ಊರೆಲ್ಲ ಸುತ್ತಾಡಿರ್ತಾರೆ, ಯಾವುದೋ ಒಂದು ಸಾಕ್ಷ್ಯಚಿತ್ರವನ್ನ ಮಾಡ್ತೀರಿ ಅಂತೇಳಿ, ನೀವು ಸಾಕ್ಷ್ಯಚಿತ್ರವನ್ನ ನಿರ್ದೇಶನವನ್ನು ಮಾಡಿದಿರಿ, ಇದೆಲ್ಲ ಸಿಕ್ಕಾಪಟ್ಟೆ ಅನುಭವ ತಮಗೆ ಬಂದಿರುತ್ತೆ, ಈ ಒಂದು ನಿರ್ದೇಶನದ ಅನುಭವ ಹೇಗಿದೆ? ಒಂದು ಎರಡು ಅವಕಾಶ ನನಗೆ ಸಾಧ್ಯ ಆಗಿತ್ತು. ಒಂದು, ನಾನು ಆ ತಂಡ ಆ ಕಲೆ ಏನಿದೆ ಅನ್ನೋದನ್ನ ತೀರ ಹತ್ತಿರದಿಂದ ಬೇರೆ ಬೇರೆ ದಿಕ್ಕಿನಿಂದ ಅಂತಹ ಅನೇಕ ಕಲೆಗಳು ನೋಡಿದ್ರಿಂದ ಅದರ ಚಲನೆ, ಅದರ ವೈಶಿಷ್ಟ್ಯ, ಅದರ ಗುಣ, ಅದರ ಸ್ವಭಾವ, ಅದರ ತಲದ ದ್ರವ್ಯ ಗೊತ್ತಾಗಿರ್ತು. ಆ ದೃಷ್ಟಿಯಿಂದ ಅದನ್ನು ದೃಶ್ಯಕ್ಕೆ ಇಳಿಸುವ ಜವಾಬ್ದಾರಿ, ಅದನ್ನ ನೋಡುಗರಿಗೆ ನಾನು ಸಾಕ್ಷ್ಯಚಿತ್ರವಾಗಿ ಹೇಗೆ ಬಿಂಬಿಸ್ತೇನೆ ಅನ್ನೋ ಜವಾಬ್ದಾರಿ, ಎರಡನ್ನೂ ಸಮ್ಮಿಶ್ರಣಗೊಳಿಸ್ಕೊಳ್ಳಿಕ್ಕೆ ಸಾಧ್ಯವಾದ ಮಾರ್ಗ. ಒಂದು, ಅದರ ಕ್ಷೇತ್ರದಲ್ಲಿ ಅನುಭವ ಇತ್ತಲ್ಲ, ಅಂದ್ರೆ ಜಾನಪದದ ಆ ಕಲೆಯ ಸ್ವಭಾವವನ್ನು ತಿಳ್ಕೊಂಡಿರೋ ರೂಪ, ಮತ್ತೆ ಮಾಧ್ಯಮದ ಕ್ಷೇತ್ರ ಅಂದ್ರೆ ಸಾಕ್ಷ್ಯಚಿತ್ರ ರೂಪಿಸೋದ್ರಲ್ಲಿ ಇದ್ದ ಗ್ರಹಿಕೆಗಳು, ಎರಡರ ಮಿಶ್ರಣ ಕೂಡ ನನಗೆ ಬಹಳ ಉಪಯೋಗ ಬಂತು. ಈ ಎರಡು ಸಮ್ಮಿಲಿತ ಆಗಿರೋದ್ರಿಂದ ಕೇಂದ್ರಜೋಗಿ ಸಾಕ್ಷ್ಯಚಿತ್ರ ರೂಪಿಸೋದಕ್ಕೆ ಅದು ಫಿಲ್ಮ್ ಅಲ್ಲಿ. ಅಂದ್ರೆ ನಿಮ್ಗೆ ಅಭಿನಯದಲ್ಲಿ ಚಲನಚಿತ್ರದ ಅಮಾಸದಲ್ಲಿ ಸಹ ಅಭಿನಯ ಮಾಡ್ತೀರಿ. ಇನ್ನೊಂದು ಮಜಲು ಅಂದ್ರೆ ಜಾನಪದ ಅಕಾಡೆಮಿಯ ಸದಸ್ಯರಾಗಿದ್ದು, ಈ ಸಂದರ್ಭದಲ್ಲಿ ಈರುಳಿಗರ ಅಧ್ಯಯನ ಮಾಡ್ತಿರಲ್ಲ, ಇದೊಂದು ವಿಶೇಷ ಅನುಭವ ನೀಡಿರ್ಬೇಕನ್ಸುತ್ತೆ. ಜಾನಪದ ಅಕಾಡೆಮಿ ಸದಸ್ಯರಾಗಿ ಅನೇಕ ಚಟುವಟಿಕೆಗಳು ತೊಡ್ಕೊಳ್ಳೋದ್ರ ಜೊತೆಗೆ ಇದು ವಿಶೇಷವಾಗಿ ನನ್ಗೆ ಈರುಳಿಗರ ಅಧ್ಯಯನ, ಅದು ರಾಮನಗರ, ಮಾಗಡಿ, ಚನ್ನಪಟ್ಟಣ, ಕನಕಪುರ, ಆ ಸುಂದರವಾದ ಅತ್ಯಂತ ದೈತ್ಯಾಕಾರದ ಬೆಟ್ಟದ ತಪ್ಪಲುಗಳಲ್ಲಿ ಈಗ ವಾಸವಾಗಿದ್ದಾರೆ. ಅವರು ಒಮ್ಮೆ ಕಾಡಲ್ಲಿ ಕಳೆದ 50-60-70 ವರ್ಷಗಳ ಹಿಂದೆ ಅವರು ಆ ಬೆಟ್ಟದ ಗವಿಗಳಲ್ಲಿ ವಾಸವಾಗಿದ್ದ ವಿವರಗಳನ್ನು ಹೇಳ್ತಾರೆ. ಎಷ್ಟು ನಿಕೃಷ್ಟ ಬದುಕಿನ ವಿವರಗಳಲ್ಲಿ ಸಿಗ್ತದೆ ಅಂದರೆ, ರಂಗಿಸೊಪ್ಪಿನ ಕಾಯಿಗಳನ್ನು ತಿಂದು ಬಸುರಿಯವರು ಬದುಕಿರೋ ವಿವರಗಳನ್ನ ಹೇಳ್ತಾರೆ. ಬರೀ ಈ ಎಲೆಗಳನ್ನ ಸುತ್ತಕೊಂಡು ಬದುಕಿರೋ ವಿವರಗಳನ್ನ ಹೇಳುವಂತಹ ಜನವರ್ಗ ಅವರಾಗಿದ್ದಾರೆ. ಅವರದೇ ಆದ ಭಾಷೆ ಇದೆ ಈರುಳಿಗರ ಭಾಷೆ. ಅತ್ಯಂತ ಆದಿಮ ಸಂಸ್ಕಾರ ವಿಧಿ ಅಂದ್ರೆ ಸಮಾಧಿ ಕ್ರಿಯೆ ಮಾಡುವಂತಹ ಕಲ್ಲು ಸೇವೆ ಇರುವಂತಹ ಜನವರ್ಗ ಅವರಾಗಿದ್ದಾರೆ. ಅಂಥವರ ಬದುಕನ್ನು ನೋಡೋದ್ರ ಮೂಲಕವೇ ನಮಗೆ ಬದುಕಿನ ಬೇರೆ ಬೇರೆ ದಿಕ್ಕುಗಳು, ಕಷ್ಟ ನಷ್ಟಗಳನ್ನ ಗ್ರಹಿಸಿಕೊಳ್ಳಕ್ಕೆ ಸಾಧ್ಯವಾಯಿತು. ಆ ಒಂದು ಬುಡಕಟ್ಟನ್ನು ಅಭ್ಯಾಸ ಮಾಡೋದು ಅನ್ನೋದು ಇದೆಯಲ್ಲ, ಬಹಳ ಒಳ್ಳೆಯದು, ಬಹಳ ಮುಖ್ಯವಾದ್ದು ಅನ್ನೋದು ವಿಶೇಷವಾದ್ದು. ಅಂದ್ರೆ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಪ್ರೇರಣೆ ಯಾರ್ಯಾರು ಅಂತ ಕೇಳ್ಬೋದಾ? ನಾನು ಆಗ್ಲೇ ಹೇಳಿದ ನನ್ನ ತಂದೆ ತಾಯಿಗಳು, ನನ್ನ ಸೋದರ ಮಾವಂದಿರು, ನಮ್ಮ ಬಂಧು ಬಳಗ. ಅದರ ಜೊತೆಗೆ ನಾವು ಮುಂದೆ ಬರ್ತಾ ಇದ್ದಾಗ ದುಡಿಯೋದಕ್ಕೆ ಇಷ್ಟವಾದ ಕೆಲಸದಲ್ಲಿ ಅವಕಾಶ ಮಾಡಿಕೊಟ್ಟ ನಾಗೇಗೌಡರು, ಹಾಗೆ ನನ್ನ ಮತ್ತೊಂದು ಮುಖ್ಯವಾದ ತಿರುವು ಅಂದ್ರೆ ನನಗೆ ಪ್ರೊಫೆಸರ್ ಕೀರಂ ನಾಗರಾಜ್ ಅವರ ಸಂಪರ್ಕ, ಅವರು ಒಡನಾಡಿಯಾಗಿರೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟ ಸಂದರ್ಭ, ನಾನು ಇಷ್ಟು ಹಂತದವರೆಗೂ ಇರೋದಕ್ಕೆ ಸಾಧ್ಯವಾಗಿರೋ ಬಹಳ ಮುಖ್ಯ ಘಟ್ಟ. ನನ್ನ ಒಂದು ಪುಸ್ತಕ ಅವರನ್ನು ನನಗೆ ಪರಿಚಯ ಮಾಡಿಕೊಡ್ತು. ನನ್ನ ಒಗಟು ಕಥೆಗಳು ಪ್ರಿಂಟ್ ಆಗ್ತಾ ಇರುವ ಕಾಲಘಟ್ಟದಲ್ಲಿ ಪ್ರೆಸ್ಸಿಗೆ ಅನಿರೀಕ್ಷಿತವಾಗಿ ಬಂದ ಪ್ರೊಫೆಸರ್ ಅವರು ಅದರಲ್ಲಿರೋ ಒಂದು ಪದನ, ಬೈಸೇರ್ ಅನ್ನೋ ಪದನ ನೋಡಿಬಿಟ್ಟು ಇದೇನು ಗೊತ್ತಾ ಅಂತ ಕೇಳ್ತಾ, ಇದು ಬೈಗೂ ಸೇರು ಅಂತ ಹೇಳೋದ್ರ ಮೂಲಕ ನನಗೆ ಒಂದು ರೀತಿ ನೇರವಾಗಿ ಪರಿಚಯ ಆಗಿ, ಆಮೇಲೆ ನನ್ನ ಎಲ್ಲ ಅಭ್ಯಾಸ ಅಧ್ಯಯನ ಆಕಾರಗಳನ್ನು ಕೂಡ ಅವರ ಸಂಪರ್ಕದಿಂದ ಅದೆಷ್ಟನ್ನು ಪಡ್ಕೊಂಡಿದ್ದೇವೆ ಅಂದ್ರೆ ಅದು ಹೇಳೋದಕ್ಕೆ ಮೀರಿದ್ದ. ಅಂದ್ರೆ ಒಂದು ಸಣ್ಣ ಘಟನೆ ಕೂಡ ಇಷ್ಟೊಂದು ಪ್ರೇರೇಪಣೆಯಿಂದ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಉದಾಹರಣೆಯಿಂದ ಗೊತ್ತಾಗುತ್ತೆ. ಡಾಕ್ಟರ್ ಕುರುವ ಬಸವರಾಜ್ ಅವರೇ, ತಮ್ಮ ಸೊಗಸಾಗಿ ತಮ್ಮ ಜೀವನದ ಅನುಭವವನ್ನ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ರಿ, ಅದಕ್ಕಾಗಿ ತಮಗೆ ವಂದನೆಗಳು ಸಲ್ಲಿಸ್ತೀವಿ. ನಮಸ್ಕಾರ. ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ದೂರದರ್ಶನಕ್ಕೆ ನನ್ನ ಪ್ರೀತಿಯ ನಮನಗಳು. ವಂದನೆಗಳು.